ಹಾಯ್ ಎಲ್ಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಂಗ್ಳೂರು ಸೈಡು ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಲ್ಲಿ ಒಂದು ಪ್ಲೇಟ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಒಣಮೆಣ್ಸಿನ್ಕಾಯಿನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತಗೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ತಗೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಂಪುನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಚಕ್ಕೆನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಮರಾಠಿ ಮೊಗ್ಗು. ಹಾಗೆ ಒಂದು 4 ಲವಂಗನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು 15 ಇಕ್ಕಳಷ್ಟು ಬೆಳ್ಳುಳ್ಳಿ ಇಕ್ಕಳನ್ನ ತಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಕರಿಬೇವನ್ನ ತಗೊಳ್ತಾ ಇದ್ದೀನಿ. ಇದಿಷ್ಟು ಐಟಮು, ನಾವು ಹುರ್ಕೊಳ್ಳೋ ಅಂಥ ಐಟಮು, ಇದು ಖಾರದ ಐಟಮು, ಇದಿಷ್ಟು ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ಹಿಡಿಯಷ್ಟು ಕಾಯಿತುರಿನ ತಗೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಕಾಯಿತುರಿನ ತಗೊಳ್ಳೋಣ. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ಐಟಮು ಈ ಚಿಕನ್ ಸುಕ್ಕ ಮಾಡೋದಕ್ಕೆ ಬೇಕು. ಈಗ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫಸ್ಟ್ ಹುರ್ಕೊಳ್ಳೋಣ. ಒಣಮೆಣಸಿನ್ಕಾಯಿನ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಉಳಿದಿರೋಂಥ ಬೇರೆ ಐಟಮ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ನೂ ಕೂಡ ಒಟ್ಟಿಗೆ ಹಾಕ್ಕೊಂಡೆ ಹುರ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಹಾಕ್ಕೊಂಡು ಹುರ್ಕೊಂಡ್ರೂ ಆಗುತ್ತೆ. ನಾನು ಎಲ್ಲದನ್ನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಲ್ಲದ್ರದ್ದು, ಇದ್ರ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಉರಿತ ಉರಿತ ಆ ರೀತಿ ಹುರ್ಕೋಬೇಕು ನೀವು, ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನೆಲ್ಲ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಾದಮೇಲೆ ಮತ್ತೆ ಅದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆಗ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಒಂದು ಹಿಡಿಯಷ್ಟು ಕಾಯಿತುರಿ, ತೆಂಗಿನಕಾಯಿ ತುರಿ ಅಂತ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಒಂದು 3 ನಿಮಿಷ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು ಇದನ್ನು ಕೂಡ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ನೋಡಿ ಈ ರೀತಿ ಚೇಂಜ್ ಆಗಬೇಕು, ಆ ಥರ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ತೊಳೆದು ಇಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/2 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡೋಣ. ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಈಗ ನಾವು ಆಗಲೇ ಮಸಾಲೆನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾವು ಪುಡಿ ಮಾಡ್ಕೋಬೇಕು. ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಸೇರಿಸ್ತಲೇ ನಾವು ಹಾಗೆ ಪುಡಿ ಮಾಡ್ಕೋಬೇಕು. ನೀರು ಹಾಕೋದಕ್ಕೆ ಹೋಗಬೇಡಿ, ಹಾಗೆ ಪುಡಿ ಮಾಡ್ಕೊಳ್ಳಿ. ತರ್ತರಿಯಾಗಿ ಬರಬೇಕು ಇದು, ಆ ರೀತಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಪುಡಿ ಮಾಡ್ಕೋಬೇಕು. ಈ ರೀತಿ ಪುಡಿ ಮಾಡ್ಕೊಂಡಾದಮೇಲೆ ನಾವು ಬೇಯೋಕ್ಕೆ ಇಟ್ಟಿರೋ ಅಂಥ ಚಿಕನ್ನು ಈಗ ಚೆನ್ನಾಗಿ ಬೆಂದಿರುತ್ತೆ. ಲಿಡ್ನ ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಫುಲ್ಲು ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಇದು ಸುಕ್ಕಾಗೆ ಬೇಕಾಗಿರೋಂಥ ಮಸಾಲೆ ಇದೇನೆ, ಇದನ್ನು ಮಿಸ್ ಮಾಡಬೇಡಿ. ಈ ರೀತಿ ನೀವು ಮಸಾಲೆನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು ಟೇಸ್ಟು. ಈಗ ಇದನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಒಂದು 5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ.
ಈಗ ನಾವು ಹಾಕಿರೋವಂಥ ಸುಕ್ಕ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ತುರಿದಿಟ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಳ್ಳೋಣ. ಫೈನಲಾಗಿ ನಾವು ಇದನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಇದು ಹಾಕಿದ್ರೇ ತುಂಬ ಚೆನ್ನಾಗಿ ಅನ್ಸೋದು. ಅದರಿಂದಾಗಿ ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲ್ಲರ್ ಎಲ್ಲ ಎಷ್ಟು ನ್ಯಾಚುರಲಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕನು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಚಿಕನಿಗೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಈ ರೀತಿ ನಾವು ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ನಾನು ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡಾದಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ ಚಿಕನ್ ಸುಕ್ಕ ಮಾಡೋದು ಎಷ್ಟು ಈಸಿ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.